ಅರೆಸ್ಟ್ ಆದ ದಿನದಿಂದಲೂ ಹೈಡ್ರಾಮಾ ಸಿಸಿಬಿ ಪೊಲೀಸರಿಗೆ ಟೆನ್ಷನ್ ಯಾಕೆ ಚೈತ್ರ ಡೀಲ್ ಇನ್ನಷ್ಟು ಸತ್ಯ ಹೊರಬರುತ್ತಾ ಸಿಸಿಬಿಗೆ ಟೆನ್ಷನ್ ಐದು ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು ಈ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇತ್ತು ಚೈತ್ರ ಕುಂದಾಪುರ ಆಪ್ತ ಶ್ರೀಕಾಂತ್ ಹೆಸರಲ್ಲಿ ಆಸ್ತಿಯನ್ನ ಮಾಡಿದ್ದಾರಂತೆ ಚೈತ್ರ ಸಿಸಿಬಿ ಪೊಲೀಸರ ಪರಿಶೀಲನೆ ವೇಳೆ ಸ್ಥಿರಾಸ್ತಿ ಚರಾಸ್ತಿ ಪತ್ತೆಯಾಗಿದೆ ಚೈತ್ರಗೆ ಸೇರಿದ 1 ಕೋಟಿ 8 ಲಕ್ಷ ರೂಪಾಯಿ ಆಸ್ತಿ ದಾಖಲೆ ಪತ್ತೆಯಾಗಿದೆ ಅದರ ಜೊತೆಗೆ ಬರೋಬರಿ 65 ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ ಸಹಕಾರಿ ಬ್ಯಾಂಕ್ನಲ್ಲಿ 40 ಲಕ್ಷ ಠೇವಣಿ ಇಟ್ಟಿದ್ದಂತ ಚೈತ್ರ ಅದು ಕೂಡ ಗೊತ್ತಾಗಿದೆ ಕುಂದಾಪುರದ ಬಳಿ 2 ಮಹಡಿಯ ಮನೆ ನಿರ್ಮಾಣ ಆಗ್ತಾ ಇದೆ ನಿನ್ನೆ ಸ್ಥಳ ಮಹಜರು ವೇಳೆ ಎಲ್ಲ ಆಸ್ತಿ ಪತ್ತೆ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಸಹಕಾರಿ ಬ್ಯಾಂಕ್ನಲ್ಲಿ ಹಣ ಇಟ್ಟಿರುವಂತದ್ದು ಕೂಡ ಗೊತ್ತಾಗಿರುವಂತದ್ದು ಸಿಸಿಬಿ ಅಧಿಕಾರಿಗಳಿಗೆ ಅದು ಯಾವಾಗ ಇಟ್ಟಿದ್ದು ಈ ಒಂದು ಡೀಲ್ ಪ್ರಕರಣ ಆದಂತ ಸಂದರ್ಭದಲ್ಲೇ ಇದೆಲ್ಲವನ್ನೂ ಕೂಡ ತೆಗೆದುಕೊಳ್ಳಲಾಗಿದೆ ಆ ಚಿನ್ನಾಭರಣ ಆಗಿರಬಹುದು ಅಥವಾ ಹಣವನ್ನ ಠೇವಣಿ ಇಟ್ಟಿರುವಂತದ್ದಾಗಿರಬಹುದು ಅಥವಾ 1 ಕೋಟಿ 8 ಲಕ್ಷ ಆಸ್ತಿ ಸಿಕ್ಕಿದೆ ಅದೆಲ್ಲವೂ ಕೂಡ ಗೋವಿಂದ ಬಾಬು ಪೂಜಾರಿ ಅವರ ಜೊತೆ ಅಂದ್ರೆ ಅವರ ವಂಚನೆ ಮಾಡ್ಲಾಯ್ತಲ್ಲ ಅವಾಗಿಂದ ದುಡ್ಡು ಮಾಡಿರುವಂತದ್ದು ಅದಕ್ಕೂ ಮುಂಚೆನೆ ಏನಾದರೂ ಇತ್ತ ಅವರಿಗೆ ಇದೆಲ್ಲವೂ ಕೂಡ ಅನ್ನುವಂತದ್ದು ಈಗ ಇರುವಂತ ಪ್ರಶ್ನೆ ಇರಬಾರದು ಅಂತಲ್ಲ ನಾವು ಹೇಳ್ತಾ ಇರೋದು ಇವರಿಗೆ ಆಸ್ತಿ ಪಾಸ್ತಿನೇ ಇರಬಾರದು 65 ಲಕ್ಷ ಚಿನ್ನಾಭರಣ ಇಟ್ಕೊಳ್ಳುವಂತ ತಾಕತ್ತು ಅವರಿಗೆ ಇಲ್ಲ ಅನ್ನುವಂತದ್ದಲ್ಲ ನಮ್ಮ ಪ್ರಶ್ನೆ ಈಗ ಅವರ ಆಸ್ತಿ ಪಾಸ್ತಿ ಇದೆಲ್ಲ ಸಿಕ್ಕಿದೆಯಲ್ಲ ಅದಕ್ಕೆ ದಾಖಲೆ ಕೊಡಬೇಕಾಗುತ್ತೆ ಪ್ರೂಫ್ ಅನ್ನು ಕೊಡಬೇಕಾಗುತ್ತಲ್ಲ ಅದೆಲ್ಲವೂ ಕೂಡ ಸರಿಯಾಗಿದ್ರೆ ಯಾವುದನ್ನು ಕೂಡ ಟಚ್ ಮಾಡೋದಿಲ್ಲ ಅಕಸ್ಮಾತ್ ಅದೆಲ್ಲವೂ ಕೂಡ ವಂಚನೆಯ ಹಣದಿಂದ ಮಾಡಿಟ್ಟಿರುವಂತದ್ದು ಅಂದ್ರೆ ಅದೇ ಪ್ರಶ್ನೆ ಬರೋದು ಅದೇ ತನಿಖೆಗೆ ಒಳಪಡೋದೀಗ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪರೀಕ್ಷಿತ್ ತುಂಬಾ ರೋಚಕ ತಿರುವುಗಳನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ ಚೈತ್ರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆ ಆರೋಪಿಗಳನ್ನ ಸ್ಥಳಕ್ಕೆ ಕರ್ಕೊಂಡು ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಚೈತ್ರ ಆಸ್ತಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಇದೆಲ್ಲವೂ ಕೂಡ ಗೋವಿಂದ ಬಾಬು ಪೂಜಾರಿ ಅವರಿಗೆ ವಂಚನೆ ಮಾಡಿದ ನಂತರ ಮಾಡಿರುವಂತ ಆಸ್ತಿ ಪಾಸ್ತಿ ಅಂತ ಏನು ಅಂತ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಸಿಸಿಬಿ ಪೊಲೀಸರು ನಿನ್ನೆ ಬಂದು ಅಲ್ಲೆಲ್ಲ ಸ್ಥಳ ಮಹಜರು ಪ್ರಕ್ರಿಯೆ ಜೊತೆ ಜೊತೆಗೆ ಇವರ ಆಸ್ತಿ ಪಾಸ್ತಿಯನ್ನ ಕೂಡ ಅಂದ್ರೆ ಸೀಜ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆಯಲ್ಲ ಎಸ್ಪಿ ಸದ್ಯಕ್ಕೆ ನಿನ್ನೆ ಸಿಸಿಬಿ ಪೊಲೀಸರು ಶ್ರೀಕಾಂತ್ ನಾಯ್ಕ ಆರೋಪಿ ಶ್ರೀಕಾಂತ್ ನಾಯ್ಕ ಅವನನ್ನ ಕರ್ಕೊಂಡ್ಬಂದು ಈಗ ಅಲ್ಲಿ ಸೊಸೈಟಿ ಶ್ರೀರಾಮ ಸೊಸೈಟಿ ಏನಿದೆ ಕ್ರೆಡಿಟ್ ಸೊಸೈಟಿ ಅಲ್ಲಿ ಮಹಾಜರನ್ನ ಮಾಡಿದ್ದಾರೆ ಆ ಮಹಾಜರ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತ ಮಾಹಿತಿ ಏನಂದ್ರೆ 1 ಕೋಟಿ 8 ಲಕ್ಷದಷ್ಟು ಮೌಲ್ಯದ ಏನು ದಾಖಲೆ ಪತ್ರಗಳು ಆಸ್ತಿ ದಾಖಲೆ ಪತ್ರಗಳು ಅಂದ್ರೆ FD ಅನ್ನೋ ರೂಪದಲ್ಲಿ ಇಟ್ಟಿದ್ದಾರೆ ಜೊತೆಗೆ 40 ಲಕ್ಷದ ಮೌಲ್ಯದ ನಗದು ಮತ್ತು 65 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಅಲ್ಲಿ ಇರಿಸಿದ್ದ ಅನ್ನುವಂಥದ್ದು ಕೂಡ ಈಗ ನಿನ್ನೆ ಗೊತ್ತಾಗಿರುವಂತದ್ದು ಒಟ್ಟಾರೆ ಚೈತ್ರ ಇದೆಲ್ಲ ಇಟ್ಟಿರುವುದು ತನ್ನ ಶ್ರೀಕಾಂತ್ ಬೇನಮ್ ಹೆಸರಲ್ಲಿ ಇಟ್ಟಿರುವಂತ ಯಾಕಂದ್ರೆ ತನ್ನ ಹೆಸರು ಎಲ್ಲೂ ಇಟ್ಟಿಲ್ಲ ಎಲ್ಲ ಇಟ್ಟಿರುವಂತ ಶ್ರೀಕಾಂತ್ ನಾಯ್ಕ ಹೆಸರಲ್ಲಿ ಆಕೆ ಆತ ಸದಾ ಆಕೆ ಜೊತೆಗೆ ಇರುವಂತದ್ದು ಹೀಗಾಗಿ ಅವರಿಬ್ಬರ ನಡುವೆ ಸಂಬಂಧ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಈ ಎಲ್ಲಾ ಮಾಹಿತಿ ಗೊತ್ತಾಗ್ತಾ ಇದೆ ಎಲ್ಲ ಆಸ್ತಿಯರು ಬೇನಮ್ ಹೆಸರು ಇಟ್ಟಿದ್ದಾರೆ ಜೊತೆಗೆ ಹಿರಿಯಡಕದಲ್ಲಿ ನಮ್ಗೆ ನ್ಯೂಸ್ 18 ಗೆ ಸಿಕ್ಕಂತ ಮಾಹಿತಿ ಪ್ರಕಾರ ನ್ಯೂಸ್ 18 ನಲ್ಲಿ ನಿನ್ನೆ ತೋರಿಸಿದ್ವಿ ಅದರಲ್ಲಿ ಏನು ಒಂದು ಮನೆ ನಿರ್ಮಾಣದ ಹಂತದಲ್ಲಿ ಮನೆ ಏನು ಕಾಮಗಾರಿ ಇದೆ ಅದು ಕೂಡ ಮನೆ ಆಗ್ತಿರೋದು ಕೂಡ ಶ್ರೀಕಾಂತ್ ನಾಯಕ್ ಹೆಸರಲ್ಲಿ ಸುಮಾರು 1 ಕೋಟಿ ಈಗಿನ ಬೆಲೆ ಪ್ರಕಾರ 1 ಕೋಟಿ ಮೌಲ್ಯದ್ದು ಆ ಮನೆ ನಿರ್ಮಾಣ ಆಗ್ತಿರುವಂತದ್ದು ಜೊತೆಗೆ 20 ಸೆಂಟ್ಸ್ ಜಾಗದಲ್ಲಿ ಆ ಮನೆ ನಿರ್ಮಾಣ ಆಗ್ತಿದೆ ಆ ಜಾಗಕ್ಕೆ ಸುಮಾರು 10 ಲಕ್ಷ ಇದೆ ಈಗಿನ ವ್ಯಾಲ್ಯೂಯೇಷನ್ ಪ್ರಕಾರ ಜೊತೆಗೆ ಬೋರ್ವೆಲ್ ಇರ್ಬೋದು ಎಲ್ಲವೂ ಸೇರಿ ಸುಮಾರು 1.5 ಕೋಟಿಯಷ್ಟು ಬೆಲೆ ಬಾಳುವಂತದ್ದು ಹಿರಡಕದಲ್ಲಿ ಆಗ್ತಿರುವಂತಹ ಮನೆ ನಿರ್ಮಾಣ ಕಾಮಗಾರಿ ಸದ್ಯಕ್ಕೆ ಯಾವಾಗ ಸಿಸಿಬಿ ಇವರಿಬ್ಬರನ್ನು ವಶಕ್ಕೆ ಪಡೆದುಕೊಳ್ತು ಆ ನಿರ್ಮಾಣ ಮನೆ ಏನಿದೆ ಅದು ಸ್ಥಗಿತ ಆಗಿರುವಂತದ್ದು ಜೊತೆಗೆ ಅಲ್ಲಿ ಸಿಕ್ಕಿರುವಂತಹ ಮನೆ ಜೊತೆಗೆ ಇನ್ನೆಲ್ಲಿ ಶ್ರೀಕಾಂತ್ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾಳು ಅನ್ನೋದು ಕೂಡ ದೊಡ್ಡ ಪ್ರಶ್ನಾರ್ಥಕವಾಗಿ ಹುಟ್ಟಾಗ್ತಾ ಇದೆ ಜೊತೆಗೆ ಸಿಸಿಬಿ ಅಧಿಕಾರ ಸದ್ಯಕ್ಕೆ ಇವತ್ತು ಹಿರಿಯಡ್ಕಕ್ಕೆ ಭೇಟಿ ಕೊಡ್ಬೇಕಿತ್ತು ಆದ್ರೆ ಅಲ್ಲಿರುವ ಬೇನಾಮಿ ಆಸ್ತಿ ಮತ್ತು ಅಲ್ಲಿ ಶ್ರೀಕಾಂತ್ ನಾಯಕ್ ಮನೆ ಇರೋದು ಅಲ್ಲಿ ಸಮೀಪದಲ್ಲೇ ಹೀಗಾಗಿ ಅಲ್ಲಿ ಕೂಡ ಭೇಟಿ ಬಿದ್ರೆ ಇವತ್ತಿನ ಭೇಟಿ ಸ್ಥಗಿತಗೊಳಿಸಿ ನಿನ್ನೆ ಉಪ್ಪೂರಿನಲ್ಲಿ ಇರುವಂತಹ ಬ್ಯಾಂಕ್ ನಲ್ಲಿ ಮಹಾಜರ್ ನಡೆಸಿ ಬೆಂಗಳೂರಿಗೆ ತೆರಳಿದ್ದಾರೆ. ಈಗ ನನಗಿರುವಂತ ಪ್ರಶ್ನೆ ಅಂದ್ರೆ ಪರೀಕ್ಷಿತ 40 ಲಕ್ಷ ಠೇವಣಿ ಇಟ್ಟಿದ್ದು 65 ಲಕ್ಷ ಚಿನ್ನಾಭರಣ ಸಿಕ್ಕಿದ್ದು 1 ಕೋಟಿ 8 ಲಕ್ಷ ಆಸ್ತಿ ಪತ್ತೆ ಆಗಿರುವಂಥದ್ದು ಅದ್ಯಾವುದು ಇರಲೇಬಾರದು ಅಂತ ಅಲ್ಲ
ಆದರೆ ವಂಚನೆ ನಡೆದಂತ ನಂತರ ಮಾಡಿಕೊಂಡಿರುವಂತದ್ದ ಇದೆಲ್ಲವೂ ಅನ್ನುವಂಥದ್ದೇ ಪ್ರಶ್ನೆ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ? ಪ್ರತಿ ಸದ್ಯಕ್ಕೆ ಅದ್ಯಾವ್ದು ಮಾಹಿತಿ ಏನು ಕೊಡ್ತಾ ಇಲ್ಲ ಸಿಸಿಬಿ ಅವರು, ಮತ್ತು ಸರಿಯಾದ ಪೊಲೀಸರಿಗೂ ಮಾಹಿತಿ ಇಲ್ಲ. ಯಾಕಂದ್ರೆ ನಿನ್ನೆ ಏಕಾಕಿ ಬಂದು ಅಲ್ಲಿ ಬ್ಯಾಂಕ್ ನಲ್ಲಿ ಮಾರ್ಜರ್ ನಡೆಸಿ ಅಷ್ಟು ಮೊತ್ತದ ಏನು ವ್ಯಾಲ್ಯೂಯೇಷನ್ ಇರುವಂತಹ ಚಿನ್ನಾಭರಣ ನಗದು ಮತ್ತು FDL ಎಲ್ಲವನ್ನು ಅಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದ್ರೆ ಬ್ಯಾಂಕ್ ನವರು ಕೂಡ ಇದಕ್ಕೆ ಸರಿಯಾಗಿ ಮಾಹಿತಿಯನ್ನ ಬೇರೆಯವರಿಗೆ ಕೊಡ್ತಾ ಇಲ್ಲ. ಸಿಸಿಬಿ ಪೊಲೀಸರು ಸದ್ಯಕ್ಕೆ ಎಲ್ಲ ಮಾಹಿತಿ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡು ತೆರಳಿರುವಂತದ್ದು. ಒಟ್ಟಾರೆ ಇದು ಯಾವಾಗ ಗೋವಿಂದ ಬಾಬು ಪೂಜಾರಿ ಅವರ ಪ್ರಕರಣ ಆಯ್ತು ತದನಂತರದಿಂದ ಬಹಳಷ್ಟು ಇದು ಈ ಬೆಳವಣಿಗೆ ಮತ್ತಷ್ಟು ಬಗೆದಷ್ಟು ಇಂತಹ ಮಾಹಿತಿಗಳು ಸಿಗ್ತಾನೆ ಹೋಗ್ತಾ ಇದೆ. ನೋಡ್ಬೇಕಾಗಿದೆ ಇನ್ನು ಮುಂದೆ ಸಿಸಿಬಿ ಅಧಿಕಾರಿಗಳು ಮುಂದಿನ ತನಿಖೆ ಕೊನೆ ಹಂತದಲ್ಲಿ ಈ ಎಲ್ಲ ಮಾಹಿತಿಯನ್ನ ಬಹಿರಂಗ ಪಡಿಸಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಪರೀಕ್ಷಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾ ಚೈತ್ರ ಕುಂದಾಪುರ ಡೀಲ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಈ ಸಂದರ್ಭದಲ್ಲಿ ಸ್ವಲ್ಪ ತಡ ಆಗ್ತದೆ, ಬಿಕಾಸ್ ಚೈತ್ರ ಕುಂದಾಪುರ ಆಸ್ಪತ್ರೆಯಲ್ಲಿ ಇರುವಂತ ಕಾರಣಕ್ಕೋಸ್ಕರ. ಅರೆಸ್ಟ್ ಆದ ಮೂರು ದಿನದಲ್ಲಿ ಎರಡು ದಿನ ಆಸ್ಪತ್ರೆಯಲ್ಲೇ ಇದ್ದಾಳೆ ಚೈತ್ರ. ಇವತ್ತು ಕೂಡ ಆಸ್ಪತ್ರೆಯಲ್ಲೇ ಇರುವಂತ ಎಲ್ಲ ಸಾಧ್ಯತೆ ಇದೆ. ಬಂಧಿತ ಆರೋಪಿಗಳ ಜೊತೆ 1-to-1 ವಿಚಾರಣೆ ಇನ್ನೂ ಕೂಡ ಬಾಕಿ ಇರುವಂತದ್ದು ಸಿಸಿಬಿ ಅಧಿಕಾರಿಗಳದ್ದು. ಆರೋಪಿಗಳನ್ನ ಮುಖಾಮುಖಿ ವಿಚಾರಣೆಗೆ ಮುಂದಾಗಿದ್ರು. ಆಕ್ಚುಲಿ ಸಿಸಿಬಿ ಪೊಲೀಸರು ಈಕೆ ಅಡ್ಮಿಟ್ ಆಗ್ಲಿಕ್ಕೂ ಮುಂಚೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಇವತ್ತಿಂಗ್ ವಿಚಾರಣೆ ಮಾಡಬೇಕು, ಅವರೆಲ್ಲರನ್ನು ಕೂಡ ಒಟ್ಟಿಗೆ ಕೂರಿಸ್ಬಿಟ್ಟು ವಿಚಾರಣೆ ಮಾಡಬೇಕು. ಅವಾಗ್ಲೇ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸತ್ಯವನ್ನ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಯಾಮಾರಿಸಿದ್ದಾರೆ, ಯಾವ್ಯಾವ ರೀತಿಯಾಗೆಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನ ಇಸ್ಕೊಳ್ಳಾಗಿದೆ, ಎಲ್ಲಿ ಇಸ್ಕೊಳ್ಳಾಗಿದೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲೇ ದಿಢೀರಂತ ಆಕೆ ಅಸ್ವಸ್ಥಳಾದ್ಲು, ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂಥದ್ದು. ಸೊ ಹೀಗಾಗಿ ಪೊಲೀಸರ ತನಿಖೆಗೆ ಸ್ವಲ್ಪ ತಡ ಆಗಿದೆ. ಚೈತ್ರ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ತನಿಖೆಗೆ ಸ್ವಲ್ಪ ಮಟ್ಟದಲ್ಲಿ ಹಿನ್ನಡೆ ಆಗಿರುವಂಥದ್ದು. ಆದರೂ ಕೂಡ ಉಳಿದಂಥ ಆರೋಪಿಗಳನ್ನು ವಿಚಾರಣೆ ಮಾಡ್ತಾನೆ ಇದ್ದಾರೆ, ಸ್ಥಳದ ಮಹಜನನ್ನು ಕೂಡ ಮಾಡಲಾಗ್ತಾ ಇದೆ, ಏನೇನೆಲ್ಲ ಮಾಹಿತಿ ಸಿಗುತ್ತೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಲೆಕ್ಟ್ ಮಾಡಲಾಗ್ತಾ ಇದೆ. ಆದರೆ ಏತ್ರಿ ಆರೋಪಿ ಇದಾರಲ್ಲ, ತಲೆಮರೆಸ್ಕೊಂಡಿರುವಂಥ ಹಾಲಶ್ರೀ ಸ್ವಾಮೀಜಿ, ತಪ್ಪಿಸ್ಕೊಂಡು ಪರಾರಿಯಾಗಿರುವಂಥ ಹಾಲಶ್ರೀ ಸ್ವಾಮೀಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಲಾಗ್ತದೆ. ಅವ್ರು ಎಲ್ಲಿದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಬಿಕಾಸ್ ಒಂದು ಕಡೆ ವಕೀಲರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ಬೇಲಿಗೆ ನಿರಂತರವಾಗಿ ಅರ್ಜಿಗಳನ್ನು ಹಾಕ್ತಾ ಇರುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಸಿಗಲಿಲ್ಲ ಅಂದರೆ ಇದು ಕೂಡ ಎಲ್ಲೋ ಒಂದು ಕಡೆ ಅನುಮಾನವನ್ನು ಮೂಡಿಸುವಂಥದ್ದು. ಅದು ನೋಡಬೇಕು ಯಾವಾಗ ಬಂಧಿಸ್ತಾರೆ ಸಿಸಿಬಿ ಪೊಲೀಸರು ಅವರನ್ನು ಅಂತ.